Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನನ್ನನ್ನ ಯಾಕಕ್ಕ ಇಲ್ಲಿ ಕರ್ಕೊಂಡು ಬಂದೆ ನಿನಗೆ ಗೊತ್ತಿಲ್ವಾ? ಕೆಲವು ಸತ್ಯಾಂಶಗಳನ್ನ ಮಾತಾಡೋಣ ಅಂತ ಕರ್ಕೊಂಡು ಬಂದೆ. ಏನ್ ಸತ್ಯ? ಹೊಸದಾಗಿ ಏನೇನೋ ಹೇಳ್ತಿದ್ಯಾ? ನಿನ್ ಬಗ್ಗೆ ನನಗೆ ಕೆಲವು ಸತ್ಯಗಳು ಹೊಸದಾಗಿ ಗೊತ್ತಾಗಿರೋ ಕಾರಣಕ್ಕೆ ಹೊಸದಾಗಿ ಮಾತಾಡ್ತಾ ಇದ್ದೀನಿ. ಸರಿ ಸರಿ, ಈಗ ನನಗೆ ಗೊತ್ತಾಗಿರೋ ನಿಜಾನೆಲ್ಲ ನೀನೇ ನನ್ನ ಹತ್ರ ಹೇಳಿದ್ರೆ ಒಳ್ಳೇದು. ಹೇಳು. ನಿನಗೇನ್ ಗೊತ್ತಾಗಿದ್ಯಕ್ಕ? ನೀನ್ ಏನ್ ಹೇಳ್ತಿದ್ಯೋ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನೀನು ಹೇಳ್ದೆ ಮುಚ್ಚಿಟ್ಟಿದ್ ಮಾತ್ರಕ್ಕೆ ಸತ್ಯ ಸುಳ್ಳಾಗುವುದಿಲ್ಲ ಮಲ್ಲೇಶ್ವರಿ. ನಿಮ್ ತಂದೆ ಕ್ಲಿಕ್ ಮಾಡಿರೋ ಫೋಟೋದಲ್ಲಿ ನೀನ್ ಪ್ರೀತಿಸ್ತವನ್ ಜೊತೆಗೆ ನನ್ನನ್ನು ನೋಡಿದ ಕೂಡಲೇ ನಿನ್ ಪ್ರೀತಿ ವಿಷಯನ ಅವ್ರು ನನ್ನ ಹತ್ರ ಹೇಳಿರ್ತಾರೆ ಅಂತ ನೀನು ಖಂಡಿತವಾಗಿ ಊಹಿಸಿರ್ತೀಯ. ಅದನ್ನ ನೀನು ಮನಸ್ಫೂರ್ತಿಯಾಗಿ ಒಪ್ಕೊಳ್ಳೋದನ್ನ ಕೇಳ್ಬೇಕು ಅನ್ನಿಸ್ತಾ ಇದೆ. ಎಲ್ಲರ ಮುಂದೆ ಬೇಡ ಅಂತ ನಿನ್ ಹತ್ರ ಕೇಳೋದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಮೊದ್ಲು ಅವ್ರನ್ನ ಪ್ರೀತಿಸಿ ಇವಾಗ ಬೇಡ ಅನ್ನೋದಕ್ಕೆ ಕಾರಣ ಏನು ಹೇಳು. ಏನಕ್ಕ ಇದು? ಅವನು ಯಾರೋ ನನಗೆ ಗೊತ್ತಿಲ್ಲ. ಅವನನ್ನ ಇದುವರೆಗೂ ನಾನು ನೋಡೇ ಇಲ್ಲ. ನನಗೂ ವಿಷ್ಣುಗೂ ಯಾವ ಸಂಬಂಧನೂ ಇಲ್ಲ. ಅವನ್ ಯಾರು ಅಂತಾನೆ ಗೊತ್ತಿಲ್ದೇತಿದ್ ನಿನ್ಗೆ ಇವಾಗ ಹೆಸರು ಗೊತ್ತಾಯ್ತು ಅಲ್ವಾ? ತುಂಬಾ ಚೆನ್ನಾಗಿದೆ ಮಲ್ಲೇಶ್ವರಿ. ಸುಳ್ಳು ಹೇಳಿದ್ರು ಅದು ನಂಬೋ ಹಂಗಿರ್ಬೇಕು ಮಲ್ಲೇಶ್ವರಿ. ಪ್ರೀತಿ ಅನ್ನೋದು ಸುಳ್ಳಲ್ಲ, ಹೃದಯದಾಳದಿಂದ ಮನಸ್ಸಿನಾಳದಿಂದ ಬರುವಂತ ಸತ್ಯ. ನೀನು ವಿಷ್ಣು ಪ್ರೀತಿಸ್ತಾ ಇದ್ದೀರಾ ಅಂತ ಎಲ್ಲರ ಮುಂದೆ ನಾನು ಓಪನ್ ಆಗಿ ಹೇಳ್ಬೋದಾಗಿತ್ತು. ನಾನು ಏನಕ್ಕೆ ಹೇಳಿಲ್ಲ ಗೊತ್ತಾ? ನೀನೇನು ತಪ್ಪೇ ಮಾಡ್ಲಿಲ್ಲ ಅಂತ ಎಲ್ಲರ ಮುಂದೆ ಹಾರಾಡ್ತೀಯ. ನಾನು ಸಾಕ್ಷಿ ಸಮೇತ ನಿನ್ ಪ್ರೀತಿನ ನಿರೂಪಿಸಿದ್ರೆ ಅತ್ತೆ ಇಲ್ಲಿಲ್ಲ ಅನ್ನೋ ಕಾರಣಕ್ಕೆ ನೀನು ಪ್ರೀತಿಸಿ ಮೋಸ ಮಾಡಿದ್ಯಾ ಅನ್ನೋ ಕೋಪದಲ್ಲಿ ಪ್ರಜ್ವಲು ನಮ್ ತಾಯಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕೆ ನಮ್ಮ ಹುಟ್ಟೂರಿಗೆ ಹೋಗಿದ್ದಾನೆ. ಬಟ್ ಅವನು ಹೋದಾಗಿಂದ ಒಂದ್ ಸುದ್ದಿನೂ ಇಲ್ಲ. ವೇಟ್, ಲೆಟ್ ಮಿ ಕಾಲ್. ವಿಕ್ರಾಂತ್, ಯಾಕೆ ಬೇಜಾರಾಗಿದ್ಯಾ? ಏನಾಯ್ತು? ಹಾಗೇನಿಲ್ಲ ಅಗ್ರಜ, ಪ್ರಜ್ವಲ್ ಕಾಲ್ ಮಾಡ್ತಿದ್ದೆ ಅಷ್ಟೇ. ಓ ಹೌದಾ, ಓಕೆ. ಅಂಡ್ ಬೈ ದ ವೇ ವಿಕ್ರಾಂತ್, ನಾಳೆ ಅದಿತಿ ಎಂಗೇಜ್ಮೆಂಟ್ ನೆನಪಿದೆ ತಾನೆ? ನಮಗಿರೋ ಬಿಸ್ನೆಸ್ ಕೆಳಿಯೋದ್ರಲ್ಲಿ ಇವತ್ತು ಬೆಂಗಳೂರಲ್ಲಿ ಎಲ್ಲರನ್ನೂ ಹೋಗಿ ಮನೆಗೆ ಇನ್ವೈಟ್ ಮಾಡೋದಿಕ್ಕಾಗಲ್ಲ. ಸುಡು ಅಂದೆ, ಎಲ್ಲರಿಗೂ ವಾಟ್ಸಪ್ಪಲ್ಲಿ ಇನ್ವೈಟ್ ಮಾಡು. ಅಂಡ್ ಇನ್ವೈಟ್ ರೆಡಿ ಮಾಡೋ ಜವಾಬ್ದಾರಿ. ಓಕೆ ಅಗ್ರಹ, ನಿನಗೆ ಡೀಟೇಲ್ಸ್ನ ವಾಟ್ಸಪ್ ಮಾಡ್ತೀನಿ, ಚೆಕ್ ಮಾಡ್ಕೊ. ಇನ್ವಿಟೇಷನ್ ಅಲ್ಲಿ ವಿದ್ಯಾಶಂಕರ್ ಚಂದ್ರವಂಶಿ ಅಂತ ಇದೆ, ಬಟ್ ನಾನು ಆಧಾರ್ ಕಾರ್ಡ್ ನೇಮ್ ಅಲ್ಲಿ ಪೆಟ್ಟಪ್ಪ ಚಂದ್ರವಂಶಿ ಅಂತ ಇತ್ತು. ಅದ್ಯಾ
ನಿನಗೇನಾದರೂ ಇವಾಗ ಅರ್ಜೆಂಟ್ ಕೆಲಸ ಇದೆಯಾ? ಇಲ್ಲ ಅಣ್ಣ. ಯಾಕೆ? ಅದಿತಿ ಕಾಲ್ ಮಾಡಿ ತೇಜಸ್ ಫುಲ್ ನೇಮ್ ಕೇಳಕಾಗತ್ತಾ? ಆ ಡೌಟ್ ಪಡೋ ತರ ಏನು ಕೇಳಬೇಡ. ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕು ಅಂತ ಕೇಳು. ಹಲೋ ಅದಿತಿ, ಆ ತೇಜಸ್ ಫುಲ್ ಹೆಸರು ಏನು? ಹಾ ಅಲ್ಲ, ಏನೂ ಇಲ್ಲ, ವಿಕ್ಯಾನ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ತಾ ಇದ್ದ, ಅದಕ್ಕೆ ಬೇಕಿತ್ತು. ಹ್ಮ್ ಸರಿ, ಓಕೆ, ಆಮೇಲೆ ಕಾಲ್ ಮಾಡ್ತೇನೆ. ಅಣ್ಣ, ಅವನ ಹೆಸರು ತೇಜಸ್ ವಿದ್ಯಾಶಂಕರ್ ಅಂತ. ಏನು ತೇಜಸ್ ವಿದ್ಯಾಶಂಕರ್ ಅಂತ? ಹ್ಞೂ ಅಣ್ಣ. ಯಾಕೇನಾಯ್ತು? ಅದ್ಯಾ, ಒಂದು ಕೆಲಸ ಮಾಡು, ಅದಿತಿಗೆ ತೇಜಸ್ಗೆ ಕಾಲ್ ಮಾಡಕ್ ಹೇಳಿ ಅವನ್ ಪೂರ್ತಿ ಹೆಸರೇನು, ಅವ್ರ ಅಪ್ಪ ಅಮ್ಮನ ಹೆಸರೇನು, ಅದನ್ನ ಡೌಟ್ ಬರ್ದಿರೋ ತರ ತಿಳ್ಕೊಳಕ್ ಹೇಳು. ಹಲೋ ಅದಿತಿ, ನಾನಿಲ್ಲಿ ಪಾತ್ರೆ ಉಜ್ತಾ ಇದೀನಿ, ನೀನ್ ಅಲ್ಲಿ ಧೂಳು ಹೊಡಿತಾ ಇದ್ಯಾ. ಲೀಲಾ ಹೆಜೆ, ಈಗೇನ್ ಮಾಡ್ತಿರ್ಬೋದು? ಮೊದ್ಲೇ ಅವರಿಬ್ರು ಮಧ್ಯೆ ಸಮಥಿಂಗ್ ಸಮಥಿಂಗ್ ನಡೀತಿದೆ. ನಿಲ್ಲಕ್ಕೆ ಸಿಗ್ನಲೇ ಇಲ್ಲ ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಹೇಳು? ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀವಿ. ಹಾಗಂದ್ರೆ ಹೇಜೆ ಲೀಲಾ ಈಗ? ಮೊದ್ಲು ಮನೆ ಕೆಲಸ ಎಲ್ಲ ಮುಗಿಸಿ ಅಜ್ಜಿ ರೂಮ್ಗೆ ಹೋಗಿ ಬಾಗ್ಲಾಕೊಂಡು ನನ್ನ ಲಿಸ್ಟ್ ಅಲ್ಲಿ ಏನಿದೆ ಎಲ್ಲ ಮಾಡ್ತೀನಿ. ಫಸ್ಟ್ ಮನೆ ಕೆಲಸ ಮುಗಿಸ್ಬೇಡ. ಎಲ್ಲ ನೀಟಾಗೆ ಇದೆ, ಏನ್ ಮಾಡ್ಲಿ? ಇಲ್ಲ, ನೀನ್ ಬರೀ ಎಡವಟ್ಟು ಎಳ್ಕೊಂಬಿಡ್ಲ. ಬಡ ಬಡ, ಮೊದ್ಲೇ ಧೂಳು, ನನ್ ದುಪ್ಪಟ್ಟೆಲ್ಲ ಗಲೀಜಾಗ್ಬಿಡುತ್ತೆ, ಮುಖದ ಮೇಲೆಲ್ಲ ಧೂಳು ಬಿಡುತ್ತೆ. ಅದ್ರೂ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದೆ, ಏನ್ ಮಾಡ್ಲಿ ನಾನೀಗ? ಅಯ್ಯೋ, ಏನಾರು ಮಾಡ್ಕೊಳ್ಳಿ ಬಿಡು ಸರ್, ಮೊದ್ಲೇ ನನ್ ಸೊಂಟ ಎಂಟ್ರ ಮಗ್ಗಿ ಎಣಿಸ್ತಿದೆ. ನಿನಗೆ? ನನಗೆ ಎಂಟ್ರ ಮಗ್ಗಿ ಅಲ್ಲ, ಹನ್ನೆರಡ್ರ ಮಗ್ಗಿ ಅನ್ನಿಸ್ತದೆ. ಅನು 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 ಈ ವಿಷಯ ತಿಳಿದಾಗ್ಲಿಂದ ನನ್ ಕಾಲು ನೆಲದ ಮೇಲೇನೆ ನಿಲ್ತಾ ಇಲ್ಲ. ಅನು, ಈ ವಿಷಯನ ಎಲ್ರ ಮುಂದೆ ಹೇಳ್ಬೇಕು ಅಂತ ನನಗೆ ಹೇಳಿರ್ಲಿಲ್ವಾ? ಐವತ್ತರ ಆಸುಪಾಸಿನ ವ್ಯಕ್ತಿಗೆ ಅಪ್ಪ ಆಗ್ತಿದ್ದೀನಿ ಅನ್ನೋ ಸುದ್ದಿ. ಐ ಆಮ್ ಸೋ ಥ್ರಿಲ್ಡ್ ಅನು, ಐ ಆಮ್ ಸೋ ಹ್ಯಾಪಿ. ಇಷ್ಟು ಉದ್ದ ಲೆಟರ್ ಬರೆದಿಟ್ಬಿಟ್ಟು ಅದೆಲ್ಲ ಹೋಗ್ತೀನಿ ಅಂತ ಹೊರಟಿದ್ರಲ್ವಾ, ಹೋಗಲ್ವಾ? ನಾನು ಏನ್ ಹೇಳ್ಬೇಕೋ ಎಲ್ಲ ಹೇಳಾಯ್ತು ಸರ್, ಇನ್ ನೀವು ಹೊರಡೋ ಹಾಗಿದ್ರೆ ಹೊರಡ್ಬೋದು. ಅನು, ನಿನಗೇನು ಕೋಪ ಹೋಗಿಲ್ವಾ? ನೀವು ಮನೆ ಬಿಟ್ಟು ಹೋಗಿದ್ದಕ್ಕೆ ನಾನು ಬರೀ ಕೋಪ ಮಾತ್ರ ಮಾಡ್ಕೊಂಡೆ ಅನ್ಕೊಂಡ್ರ? ನೀವ್ ಹಾಗೆ ಮಾಡಿದ್ದಕ್ಕೆ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ ಸರ್. ಪ್ರೀತ್ ಸರ್ನ ಬಿಟ್ಟು ಹೋಗೋದು ಅಷ್ಟು ಸಣ್ಣ ವಿಷಯನ ಸರ್? ನಾನು ಹೋಗಿದ್ದು ನನ್ನಿಂದ ನಿನಗೆ ಯಾವುದೇ ತೊಂದರೆ ಆಗೋದು ಬೇಡ ಅಂತ. ಓ ಸೂಪರ್ ಸರ್, ಹಾಗಿದ್ರೆ
ನಾನ್ ಈ ಮನೆನ ಯಾವತ್ತೋ ಬಿಟ್ಟು ಹೋಗಬೇಕಾಗಿತ್ತು. ಹಾಗೆಲ್ಲ ಮಾತಾಡಬೇಡ. ಯಾಕೆ? ನಿಮ್ಮ ಮನಸ್ಸಿಗೆ ಅನ್ಸೋದೆಲ್ಲ ನನ್ನ ಮನಸ್ಸಿಗೂ ಅನಿಸ್ಬೋದಲ್ವಾ ಸರ್? ನಿಮ್ ಮೇಲೆ ಎಷ್ಟೇ ಅನುಮಾನ ಇದ್ರು, ಎಷ್ಟೇ ಪ್ರಶ್ನೆಗಳಿದ್ರು, ನಾನು ನಿಮ್ಮ ಹತ್ರ ಉತ್ತರ ಪಡ್ಕೊಳ್ಳೋದಕ್ಕೆ ಒದ್ದಾಡದ್ನೆ ಹೊರತು ನಿಮ್ಮನ್ನ ಬಿಟ್ಟು ದೂರ ಹೋಗ್ಲಿಲ್ಲ. ನಿಮ್ ಬಗ್ಗೆ ಹೊಸ ಸತ್ಯಗಳು ಗೊತ್ತಾದ್ಮೇಲೂ ನನಗೆ ಎಷ್ಟೇ ಕಷ್ಟ ಆದ್ರೂ ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟನೆ ಹೊರತು ನಿಮ್ಮನ್ನ ಬಿಟ್ಟು ಹೋಗ್ಲಿಲ್ಲ. ನಾನು ಯಾವತ್ತು ಎಂತ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮನ್ನ ಬಿಟ್ಟು ದೂರ ಹೋಗ್ಲಿಲ್ಲ. ಆದ್ರೆ ನೀವು ನನ್ನನ್ನ ಎಷ್ಟು ಸಲೀಸಾಗಿ ಬಿಟ್ಟು ಹೋದ್ರಿ ಸರ್? ನನ್ನ ಕ್ಷಮಿಸ್ಬಿಡೋಣ. ನಿನ್ನ ಜೀವನಕ್ಕೆ ನಾನು ಹಿಂಸೆ ಆಗ್ತಿದ್ದೀನಿ ಅಂತ ಅನ್ಕೊಂಡು ನಾನು ಹೊರಟಿದ್ದೆ. ಸಹನೆ ಮತ್ತೆ ತಾಳ್ಮೆಯಲ್ಲಿ ನಿನ್ನಷ್ಟು ಶ್ರೀಮಂತ ಅಲ್ಲ ನಾನು. ಆದ್ರೆ ನಾನು ಹೊರಟಿದ್ರು ನೀನ್ ನನ್ನ ಹೋಗೋಕ್ ಬಿಡಲ್ಲ ಅನ್ನೋ ಅರ್ಥ ಆಯ್ತು. ನನ್ನ ತಪ್ಪಿನ ಅರಿವು ನನಗಾಯ್ತು. ಗಂಗಾ ಅವರಮ್ಮ ಇಷ್ಟು ದೂರ ಬಂದ್ಲ? ಅವಳ ಮಗಳಿಗೋಸ್ಕರ ಅವಳು ಎಷ್ಟು ದೂರ ಆದ್ರೂ ಬರ್ತಾಳೆ ಹೋಗ್ತಾಳೆ. ಅಂದ್ರೆ ಗಂಗಾನ ನಾವು ಇವಾಗ್ಲೇ ನಮ್ ಕಂಟ್ರೋಲ್ಗೆ ತಗೋಬೇಕು, ಇಲ್ಲ ಅಂದ್ರೆ ತಾಯಿ ಮಗಳು ಇಬ್ರು ಎಸ್ಕೇಪ್ ಆಗ್ತಾರೆ. ಅವರಿಗಂತ ಸೀನ್ ಇಲ್ಲ ಮಾಮ್. ಗಂಗಾ ಅಮ್ಮನ ಹೊಡೆದು ಗೋಣಿ ಚೀಲದಲ್ಲಿ ಕಟ್ಟಿದ್ದೀನಿ. ಎಲ್ಲಿದ್ದಾಳೆ? ಅವಳ ಕತೆ ಬಿಡು ಮಾಮ್. ಅಲ್ಲೇನು ತಾಳಿ ವರ್ಷ ಅಂತೆಲ್ಲ ಅಂತಿದ್ದಾರೆ. ಜೈ ಕಟ್ಟೋ ತಾಳಿ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ಪೂಜೆ ಮಾಡ್ಬೇಕಂತೆ. ಇವತ್ತೇ ಆ ಪೂಜೆ ಮಾಡದೇ ಇದ್ರೆ ಮತ್ತೆ ಒಂದ್ ವರ್ಷ ಆಗೋದಿಲ್ವಂತೆ. ಅಂದ್ರೆ ಒನ್ ಇಯರ್ ವರ್ಗೂ ಮದ್ವೆನ ಪೋಸ್ಟ್ಪೋನ್ ಮಾಡ್ತಾರ? ಮಾಡಿದ್ರು ಮಾಡ್ತಾರೆ. ನೋ ಮಾಮ್, ಅಲ್ಲಿವರೆಗೂ ನಾನ್ ವೇಟ್ ಮಾಡಲ್ಲ. ಬೇಕು ಅಂದ್ರೆ ನಾವೇ ಮನೆ ಕೊಟ್ಟು ಯಾರನ್ನಾದ್ರೂ ಅರೇಂಜ್ ಮಾಡೋಣ. ಇಲ್ಲ ನಿತ್ಯಾ, ಎಷ್ಟು ದುಡ್ಡು ಕೊಟ್ರು ಯಾರು ಅರ್ಶನ ಕುಂಕುಮ ಕೊಡಲ್ಲ. ಬೇರೆಯವ್ರು ಯಾಕೆ? ನಾನೇ ಅದನ್ನೆಲ್ಲ ಕೊಡಲ್ಲ. ಮತ್ ಹೇಗೆ ಮಾಮ್? ಮೇಡಮ್, ನೀವ್ಯಾಕೆ ಬಂದ್ರಿ ಮೇಡಮ್? ಬರ್ಬಾರ್ದು ಅಂತ ನೀವೇ ಹೇಳಿದ್ರಲ್ಲ ನಿನ್ ತಾಳಿ ಪೂಜೆ ನೋಡ್ಬೇಕು ಅಂತ ಬಂದೆ. ನನ್ ತಾಳಿ ಏನು ಮೇಡಮ್, ಇದು ನಿಮ್ ತಾಳಿ. ಮತ್ತೆ ಅರ್ಶನ ಕುಂಕುಮ ಯಾಕೆ ತರ್ಲಿಲ್ಲ ನೀನು? ಇನ್ನೂ ಒನ್ ಇಯರ್ ನನ್ ಜೈ ಜೊತೆ ಎಂಜಾಯ್ ಮಾಡೋಕಂತನಾ? ಅಯ್ಯೋ ಇಲ್ಲ ಮೇಡಮ್, ಅಂತ ಹುಚ್ಚುಚ್ಚ ನಾಟಕ ಮಾಡಿದ್ರೆ ನಿಮ್ ಅಮ್ಮನ ಪ್ರಾಣನ ಪಂಚಭೂತಕ್ಕೆ ಸೇರಿಸ್ಬಿಡ್ತೀನಿ. ಈ ಮದ್ವೆ ಬೇಗ ನಡೆಯೋದು ನನಗಿಂತ ನಿನಗೆ ಹೆಚ್ಚು ಅಗತ್ಯ, ನೆನ್ಪಿಟ್ಕೋ. ಗೊತ್ತು ಮೇಡಮ್. ಈ ಮದ್ವೆ ಆದ ತಕ್ಷಣ ನಾನು ನಮ್ಮ ಅಮ್ಮನ ಜೊತೆ ನಮ್ಮ ಊರಿಗೆ ಹೋಗ್ಬೋದು ಅಲ್ವಾ? ಅದಕ್ಕಾದ್ರೂ ಹೋಗಿ ಹೇಗಾದ್ರೂ ಅರ್ಶನ ಕುಂಕುಮ ತಗೊಂಡ್ ಬಾ. ಇವತ್ತೇ ಪೂಜೆ ನಡಿಬೇಕು. ಮದ್ವೆ ಮುಂದ್ ಹೋಯ್ತೋ ನಾಳೆನೆ ನಿಮ್ಮಮ್ಮನ ಸಾವು ಫಿಕ್ಸ್ ಆಗತ್ತೆ. ಹೋಗೋ. ನಮ್ಮಮ್ಮ ಹೇಗಿದ್ದಾಳೆ ಮೇಡಮ್? ಹಾಸ್ಪಿಟಲ್ ಅಲ್ಲಿ ಎಸಿ ರೂಮ್ ಅಲ್ಲಿ ಹಾಯಾಗಿದ್ದಾಳೆ. ಎಷ್ಟು ಸಲ ಕೇಳ್ತೀಯಾ? ಹೋಗೋ. ಅವಳಿಗೆ ಹೇಳಿದ್ರೆ ಅವಳೇನ್ ಮಾಡ್ತಾಳೆ ನಿತ್ಯಾ? ನಮ್ಮಿಂದ ಆಗ್ಲಿಲ್ಲ, ಅವಳ ಹೇಗೆ ಅರ್ಶನ ಕುಂಕುಮ ತರ್ತಾಳೆ? ನಿನಗ್ ಗೊತ್ತಿಲ್ಲ ಮಾಮ್. ಅವಳು ಅವಳ ಅಮ್ಮಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ನೋಡ್ತಿರು, ಅವಳು ಹೇಗಾದ್ರೂ ಅರ್ಶನ ಕುಂಕುಮ ತರ್ತಾಳೆ. ಇಲ್ಲ ಪಯ್ಯ, ಅದೇನಾಯ್ತು ಅಂದ್ರೆ ಚಿಕ್ಕಮ್ಮ ಮೊದಲನೇ ಕೇಳಿ ಚಿಕ್ಕಮ್ಮ ಕೇಳಿ ನಾನು ಏನಂತ ಹೇಳಿ ಬಾಂಬ್ ಐತೆ ಅಣ್ಣ ನೀವು
ಹೇಳಿ. ಅಷ್ಟೊತ್ತಿಗೆ ನಾನು ಹೋಗಿ ಚಿಕ್ಕಮ್ಮನ ಆಚೆ ಕರ್ಕೊಂಬಂದ್ಬಿಟ್ಟೆ. ಕಮಲಿ, ಏನಾಯ್ತು ಒಂದು ಅರ್ಥ ಆಗ್ತಿಲ್ಲ. ಕಮಲಿ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಉರ್ಮಿಳ, ನಿನಗೇನಾಯ್ತು ಅಂದ್ಕೊಂಡು ನನ್ನ ಜೀವನ ಹೋಗಿತ್ತು. ಸದ್ಯ ನಿಮ್ಮನ್ನು ನೋಡಿದ ಮೇಲೆ ಜೀವ ಬಂದಂಗಾಗಿದೆ. ನಾನು ಚೆನ್ನಾಗೇ ಇದ್ದೀನಿ ಚಂದ್ರು, ನನಗೇನು ಆಗಿಲ್ಲ. ಅಷ್ಟಕ್ಕೂ ಕಾರ್ ಹೇಗೆ ಬ್ಲಾಸ್ಟ್ ಆಗಿತ್ತು? ಕಾರಲ್ಲಿ ಬಾಂಬ್ ಯಾರಿಟ್ಟಿದ್ದು? ಏನ್ ನಡೀತಿದೆ ಒಂದು ಅರ್ಥ ಆಗ್ತಿಲ್ಲ. ಇದನ್ನೆಲ್ಲ ಮಾಡಿರೋದು ಯಾರು ಗೊತ್ತಾ? ನಿನ್ ಮಗಳು ಅನಿಕಾ. ಚಂದ್ರು, ಏನ್ ಹೇಳ್ತಿದ್ದೀರಾ ನೀವು? ನಿಜನೇ ಹೇಳ್ತಾ ಇದ್ದೀನಿ. ನಿನ್ ಪ್ರೀತಿಯಿಂದ ಸಾಕ್ ಬೆಳೆಸ್ದಿಯಲ್ಲ ಬೇಬಿ, ನಿನ್ ಮಗಳು, ಅವಳೇ ಮಾಡಿರೋದಿದ್ದೀನಲ್ಲ. ನೀನ್ ಯಾರನ್ನ ಸೇವ್ ಮಾಡ್ಬೇಕು ಅಂತ ನಿನ್ ಜೀವನ ಒತ್ತೆ ಇಟ್ಟು ಹೋರಾಡ್ತಾ ಇದ್ಯೋ, ಆ ನಿನ್ ಮಗಳೇ ಮಾಡಿರೋ ಕೆಲ್ಸ ಇದು. ನೀನ್ ಅವಳನ್ನ ಉಳಿಸ್ಕೋಬೇಕು ಅಂತ ಇದ್ದೆ, ಆದ್ರೆ ಅವಳು. ಹಲೋ ಕೃಷ್ಣ ತುಳಸಿ ಅವರೇ. ಹಾ ಹೇಳಿ. ಏನ್ ಮೇಡಮ್ ಸೈಲೆಂಟ್ ಆಗಿದ್ದೀರಿ? ದಯವಿಟ್ಟು ನನಗೇನಾದರೂ ಸಲಹೆ ಕೊಡಿ. ಕೃಷ್ಣ ತುಳಸಿ ಅವರೇ, ಹೇಳಿ. ಹೇಳಬೇಕಾದವ್ರು ನೀವೇ ಕಣ್ರಿ. ನನ್ನಂತ ಲವ್ವರ್ಗೆ ಒಂದು ಒಳ್ಳೆ ಅಡ್ವೈಸ್ ಕೊಡ್ರಿ. ಕೃಷ್ಣ ತುಳಸಿ ಅವರೇ, ನೀವು ಹೇಳದೇ ಇದ್ರೆ ಇನ್ನು ಸಾಕ್ಷಾತ್ ಆ ಕೃಷ್ಣ ಪರಮಾತ್ಮನ್ನೇ ಕೇಳಬೇಕು. ಒಂದು ಹುಡುಗಿನ ಪ್ರೀತಿಸಿ ನನ್ನ ಲವ್ನ ಹೇಗೆ ಪ್ರಪೋಸ್ ಮಾಡೋದೋ ಗೊತ್ತಾಗದೆ ನಾನು ಇಷ್ಟು ಒದ್ದಾಡ್ತಿದ್ರೆ, ನೀನು 16,000 ಹುಡುಗಿರಿಗೆ ಹೇಗೆ ಪ್ರಪೋಸ್ ಮಾಡಿದ್ಯಯ್ಯ ನೀಲಮೇಘ ಶ್ಯಾಮ? ಅವರೇ, ನನ್ನ ಆಟ ಆಡ್ಸೋಕೆ ನಾರ್ತ್ ಇಂಡಿಯಾ ಫ್ಯಾನ್ ಅಂತ ನೀವೇ ಧ್ವನಿ ಬದಲಾಯಿಸಿ ಮಾತಾಡ್ತಿದ್ದೀರಲ್ಲ, ಮಾಡ್ತೀನಿರಿ ನಿಮ್ಗೆ. ಹಾ ಹೇಳಿ ಕೃಷ್ಣ ಅವರೇ, ಆ ಹುಡುಗಿಗೆ ಹೇಗ್ ಪ್ರಪೋಸ್ ಮಾಡ್ಬೇಕು ಅನ್ನೋದೇ ಅಲ್ವಾ ನಿಮ್ ಡೌಟು? ಹಾ ಹೌದು ರೀ. ಮೊದ್ಲು ಆ ಹುಡುಗಿ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ ಅಂತ ಹೇಳಿ. ಅಷ್ಟು ಇಷ್ಟು ಅಂದ್ರೆ ಹೇಗ್ ಹೇಳುದು ಕೃಷ್ಣ ತುಳಸಿ ಅವರೇ? ಆಕಾಶದಷ್ಟು ಎತ್ತರ ಅಂತ ಹೇಳಿದ್ರು, ಸಮುದ್ರದಷ್ಟು ಹೆಚ್ಚು ಅಂತ ಹೇಳಿದ್ರು ಕಡಿಮೆನೆ ಆಗತ್ತೆ. ಅಕ್ಕಿಲ್ಲವರು ಚೆನ್ನಾಗಿ ಮಾತಾಡ್ತಿದ್ದಾರೆ. ಹೇಳಿ ಕೃಷ್ಣ ತುಳಸಿ ಅವರೇ, ಈಗ ನಾನು ಪ್ರೀತಿಸ್ತಾ ಇರೋ ಹುಡುಗಿಗೆ ನನ್ನ ಲವ್ನ ಹೇಗ್ ಪ್ರಪೋಸ್ ಮಾಡುವಂತೀರಿ? ನೀವ್ ಪ್ರೀತಿಸಿದಾಗ ಯಾರ್ದಾದ್ರೂ ಸಲಹೆ ತಗೊಂಡೇ ಪ್ರೀತಿಸಿದ್ರಾ? ಪ್ರೀತಿಸೋದಕ್ಕೆ ಯಾರಾದ್ರೂ ಸಲಹೆ ತಗೋತಾರ ಹೇಳಿ. ಪ್ರೀತಿಸೋಕೆ ಬೇಡದೆ ಇರೋ ಸಲಹೆ, ಆ ಪ್ರೀತಿನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕೆ ಯಾಕ್ ಸಲಹೆ ಬೇಕು ಕೃಷ್ಣ ಅವರೇ?
ಹೌದು, ಅವ್ರ ಮೇಲೆ ನಿಮ್ಗೆ ಪ್ರೀತಿ ಯಾವಾಗ ಹುಟ್ಟಿದ್ದು? ಅವರನ್ನ ಯಾವಾಗಿಂದ ಪ್ರೀತಿಸ್ತಿರೋದು? ಗೊತ್ತಿಲ್ಲ ಕಣ್ರಿ, ನನಗ್ ಗೊತ್ತಿಲ್ದೇನೆ ಅವಳ ಮೇಲೆ ಪ್ರೀತಿ ಹುಟ್ಟಿತು, ಪ್ರೀತಿಸ್ತಿದ್ದೀನಿ. ಪ್ರೀತಿ ಅಂದ್ರೆ ಹಾಗೆ ಅಲ್ವಾ, ಗೊತ್ತಿಲ್ದೇನೆ ಹುಟ್ಟೋದು. ನಿಮಗ್ ಗೊತ್ತಿಲ್ದೇನೆ ನಿಮ್ ಹುಡುಗಿ ಮೇಲೆ ನಿಮಗ್ ಹುಟ್ಟಿರೋ ಪ್ರೀತಿ, ನಿಮಗ್ ಗೊತ್ತಿಲ್ದೇನೆ ನೀವ್ ಪ್ರೀತಿಸೋ ಹುಡುಗಿಗೂ ಗೊತ್ತಾಗತ್ತೆ ಬಿಡಿ. ಅವನ ಇರುವಿಕೆ ತಿಳಿಯುತ್ತಿಲ್ಲ. ದಯವಿಟ್ಟು ಅವನು ಎಲ್ಲಿರುವನು ಎಂದು ತಿಳಿಯುವ ಹಾಗೆ ಮಾಡು. ನಾವು ಆದಷ್ಟು ಬೇಗ ಆತನನ್ನು ಹುಡುಕಿ ನಾಗಲೋಕಕ್ಕೆ ಹೋಗುವ ಹಾಗೆ ಕರುಣಿಸ. ಇದೇನಿದು, ಏಕೆ ಹೀಗಾಯಿತು? ಅವತ್ತು ಅಷ್ಟೇ ನಾಗಬಾಂಧ, ನಾಗಮಣಿ ಶಕ್ತಿ ಉಪಯೋಗಿಸಿ ಆದಿಶೇಷ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಮೇಲೆದ್ದಿದ್ದ ನಾಗಮಣಿ ಹೀಗೆ ನಿಶ್ಚಲವಾಯಿತು. ನಾಗಮಣಿ ಕೇವಲ ನಿಮ್ಮ ಶಕ್ತಿಯಿಂದ ಮಾತ್ರ ತೇಜಸ್ಸು ಪಡೆದುಕೊಳ್ಳಲ್ಲ, ಅದಕ್ಕೆ ಇನ್ನೊಂದು ಶಕ್ತಿ ಇದೆ, ಅದೇ ಜೀವಾತ್ಮ. ಜೀವಾತ್ಮ? ಹೌದು ನಾಗಮಾತ, ಜೀವಾತ್ಮ ಮರುಕಳಿಸಿದರೆ ಮಾತ್ರ ಅದು ಮತ್ತೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಸ್ವಾಮಿಗಳು ಹೇಳಿದ್ದಾರೆ. ನಾನು ಈ ಸುಮಂಗಲಿ ವ್ರತ ಮಾಡ್ತಿರೋದೆ ಆ ಕಾರಣಕ್ಕೆ. ಆ ವ್ರತ ಸಫಲ ಆಗ್ಬೇಕು ಅಂದ್ರೆ ಆಚಾರ್ಯನ ಮಗಳಿಗೆ ಮದುವೆ ಮಾಡಿಸ್ಬೇಕು ಅಂತಾನು ಹೇಳಿದ್ದಾರೆ. ಅದಕ್ಕೆ ನಾನು ಈ ರೀತಿ ನಡ್ಕೋತಿರೋದು, ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು. ಆದರೆ ನೀವು ಇವತ್ತು ಕರೆದಾಗ ಮತ್ತೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಬಂತು, ಅದಕ್ಕೆ ಬಂದೆ. ಆದರೆ ಮತ್ತೆ ಎಲ್ಲ ಹಾಗೆ ಆಯಿತು. ಈ ವಿಷಯ ನಮ್ಮ ನಾಗಲೋಕದಲ್ಲಿ ಕೆಲವರಿಗಷ್ಟೇ ಗೊತ್ತಿರುವ ಸತ್ಯ. ಈಗ ನಿನ್ನ ಬಾಯಿಂದ ಅದನ್ನು ಕೇಳುತ್ತಿರುವುದು ನನಗೆ ಆಶ್ಚರ್ಯವೆನಿಸುತ್ತಿದೆ. ಈ ಸತ್ಯವನ್ನು ನಿನಗೆ ತಿಳಿಸಿದ ಆ ಸ್ವಾಮಿಗಳು ಯಾರು? ನಾನು ಅವರನ್ನು ನೋಡಬೇಕು, ಅವರ ಜೊತೆ ಮಾತನಾಡಬೇಕು. ಖಂಡಿತ ನಾಗಮಾತ, ಬನ್ನಿ ಹೋಗೋಣ. ಪರಮೇಶ್ವರ ಆಶೀರ್ವದಿಸು. ಹೌದಾ ಗುರುಗಳೇ? ಆಗ್ಲಿ, ನೀವು ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ತೀನಿ. ಧನ್ಯವಾದಗಳು ಗುರುಗಳೇ. ಏನಕ್ಕೆ ಇದ್ದಕ್ಕಿದ್ದಾಗೆ ಗುರುಗಳು ಫೋನ್ ಮಾಡಿದ್ದಾರೆ? ಹೌದು ಮೋಹನ್, ಯಾಕೋ ಪ್ರೀತು ಕೈ ತಪ್ಪು ಹೋಗ್ತಿದ್ದಾನೆ ಅಂತ ಅನ್ನಿಸ್ತು. ಅದಕ್ಕೆ ನಾನೇ ಗುರುಗಳಿಗೆ ಎಲ್ಲ ವಿಷಯನ್ನು ತಿಳಿಸಿದ್ದೆ. ಅದಕ್ಕೆ ಅವರೇ ಫೋನ್ ಮಾಡಿದ್ರು. ಏನಂದ್ರು ಅದಕ್ಕೆ? ನಮಗಾಗದೇ ಇರೋರ ಕೆಟ್ಟ ದೃಷ್ಟಿ ನಮ್ಮ ಕುಟುಂಬಕ್ಕೆ ತಾಕಿದೆಯಂತೆ. ಆ ಕಾರಣದಿಂದ ಪ್ರೀತು ನಡವಳಿಕೆಯಲ್ಲಿ ಬದಲಾವಣೆ ಆಗಿರಬಹುದು. ದೇವರಿಗಿಂತ ದೊಡ್ಡವನು ಯಾರೂ ಇಲ್ಲ. ಪ್ರೀತು ತಾಯಿಯಾಗಿ ದೇವರ ಸೇವೆನ ನೀವು ಮಾಡಿ ಅವನಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅತ್ತೆ, ಬೇಕಾದ್ರೆ ನಾನು ಏನಾದರೂ ಸೇವೆ ಮಾಡ್ತೀನಿ. ಒಟ್ಟಿನಲ್ಲಿ ಪ್ರೀತು ಸರಿ ಹೋದ್ರೆ ಅಷ್ಟೇ ಸಾಕು. ಪ್ರೀತು ಬಗ್ಗೆ ಎಲ್ರಿಗೂ ಕಾಳಜಿ ಇದೆ, ಆದರೆ ಗುರುಗಳು
ಸೇವೆ ಮಾಡು ಅಂತ ಹೇಳಿದ್ದು ನನಗೆ ಮಾತ್ರ. ಹಾಗಾಗಿ ನಾನೇ ಸೇವೆ ಮಾಡ್ತೀನಿ, ನೀನೇನು ಚಿಂತೆ ಮಾಡಬೇಡಮ್ಮ. ಅಕ್ಕ, ಏನು ಸೇವೆ ಅಕ್ಕ? ದೇವಸ್ಥಾನದ ಕಲಶಾನ ನಾನು ಹೊರಬೇಕಂತ. ಅಷ್ಟೇನಾ? ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ದೇವ್ರಿಗೆ ಮಾಡೋ ಸೇವೆಯಲ್ಲಿ ಚಿಕ್ಕದು ದೊಡ್ಡದು ಅನ್ನೋದಿಲ್ವೇ ಇಲ್ಲ. ಭಕ್ತಿ ಮುಖ್ಯ ಅಷ್ಟೇ. ಭಕ್ತಿಯಿಂದ ಸೇವೆ ಮಾಡಿದ್ರೆ ಖಂಡಿತವಾಗ್ಲೂ ಅವನ ಕೃಪೆಗೆ ಪಾತ್ರರಾಗ್ತೀವಿ. ಸರಿ ಅಕ್ಕ. ನಿಜಾತ್ಗೆ ನೀವೇನೇ ಮಾಡಿದ್ರು ನಾವೆಲ್ಲರ ಜೊತೆಗಿರ್ತೀವಿ. ಬೇರೆ ಇನ್ನೇನಾದ್ರೂ ಹೇಳಿದ್ರ ಅತ್ತಮ್ಮ? ದೇವಸ್ಥಾನದ ಕಲಶನ ಗರ್ಭಗುಡಿವರೆಗೂ ಹೊತ್ಕೊಂಡು ಹೋಗ್ಬೇಕಂತೆ. ಯಾವುದೇ ಅಡಚಣೆ ಬಂದರೂ ಮುಂದಿಟ್ಟ ಹೆಜ್ಜೆನ ನಿಲ್ಲಿಸಬಾರ್ದಂತೆ. ನಿಲ್ಲಿಸಿದ್ರೆ ಪೂಜೆಯ ಫಲ ಸಿಕ್ಕೋದಿಲ್ಲ, ಹಾಗೆ ಏನಾದರೂ ಅನಾಹುತ ಆದರೂ ಆಗಬಹುದು ಅಂತ ಹೇಳಿದ್ದಾರೆ. ನಿಶ್ಚಿಂತೆಯಿಂದ ನೀವು ಪೂಜೆ ಮಾಡಿ ಅತ್ತೆಮ್ಮ. ಯಾವುದೇ ವಿಘ್ನಗಳು ಬರದೇ ಇರೋ ಥರ ನಾವು ನೋಡ್ಕೋತೀವಿ. ಅಮ್ಮ, ನಿನ್ನ ಕಣ್ಣಿಂದ ರಕ್ತ ಸುರಿತಿದ್ರೆ ಯಾವ ಗಂಡಾಂತರ ಬರುತ್ತೋ ಅಂತ ಊರೆಲ್ಲ ಭಯದಿಂದ ನಡುಕ್ತಾ ಇದೆ. ಎಲ್ಲರನ್ನೂ ಕಾಪಾಡೋ ತಾಯಿ ನೀನು. ಆಕ್ರೋಶ ಬಿಟ್ಟು ಶಾಂತಿ ತೋರಿಸಮ್ಮ. ಯಾವ ಕುಟುಂಬದವರು ನಿನ್ನ ಇಲ್ಲಿ ಪ್ರತಿಷ್ಠಾಪಿಸಿದ್ರೋ ಆ ವಂಶಸ್ಥರ ಕೈಯಾರೇನೆ ನಿನಗೆ ಅಭಿಷೇಕ ಶಾಂತಿ ಪೂಜೆ ಏರ್ಪಾಡು ಮಾಡಿದೀವಮ್ಮ. ಆ ಕುಟುಂಬದವ್ರ ಪೂಜೆ ಸ್ವೀಕಾರ ಮಾಡಿ ಗೊತ್ತಿಲ್ಲದೆ ನಿನ್ನ ವಿಷಯದಲ್ಲಿ ನಾವು ಏನಾದರೂ ಅಪಚಾರ ಮಾಡಿದರೆ ಕ್ಷಮಿಸಿ ಶಾಂತಳಾಗೋ ತಾಯಿ. ನಾವು ಶುರು ಮಾಡ್ತಿರೋ ಈ ಕಾರ್ಯಕ್ರಮದಲ್ಲಿ ಯಾವುದೇ ಸಮಸ್ಯೆ ಕೂಡ ಆಗದೇ ಇರೋ ಹಾಗೆ ಎಲ್ಲ ಸುಸೂತ್ರವಾಗಿ ನಡೆಯೋ ಹಾಗೆ ನೋಡ್ಕೋ ತಾಯಿ. ನಮಸ್ಕಾರ ಪುರೋಹಿತ್ರೆ. ಇವ್ರು ಯಾಕೆ ಬಂದರು? ಇವರೆಲ್ಲಿ ಪಾದ ಇಡ್ತಾರೋ ಅಲ್ಲಿ ಅನಿಷ್ಟಾನೆ. ಏನ್ ಪುರೋಹಿತ್ರೆ ಹಾಗೆ ನೋಡ್ತಿದ್ದೀರಾ? ಗುರ್ತು ಸಿಗ್ಲಿಲ್ವಾ? ನಾನು ದಾಕ್ಷಾಯಣಿ. ಅದೇ, ನೀವೇನಿಲ್ಲಿ ಅಂತ? ಅಮ್ಮನವ್ರ ಕಣ್ಣಿಂದ ರಕ್ತ ಬರ್ತಿದೆ ಅಂದ್ರೆ ನನ್ನ ಕಣ್ಣಿಂದಾನೇ ರಕ್ತ ಬರ್ತಿರೋ ಹಾಗೆ ಅನ್ನಿಸ್ತು ಪುರೋಹಿತ್ರೆ. ಆ ಕುಂಕುಮ ನೀವೇ ಕಳಿಸಿದ್ರಂತೆ ಅಲ್ವಾ? ಈ ಗುಡಿ ಕಟ್ಸಿದ್ದು ಅಮ್ಮನವ್ರ ಇಷ್ಟ ಕಷ್ಟ ನೋಡೋದು ಅವರೇ ಅಲ್ವೇನಮ್ಮ? ಹೌದೌದು, ಅಮ್ಮನವ್ರ ವಿಗ್ರಹ ಹೇಗಿದೆಯೋ ಗೊತ್ತಿಲ್ಲ, ಅವ್ರು ಮಾತ್ರ ಒಂದಾಗ್ಬಾರ್ದು. ಆ ಕುಟುಂಬಗಳನ್ನ ಒಂದು ಮಾಡಬೇಕು ಅಂತ ಅಮ್ಮನವರು ಸಂಕಲ್ಪ ಮಾಡಿದ್ದಾರೆ. ನಾನ್ ಇರೋವಾಗ ಅದ್ ಹೇಗ್ ನಡೆಯತ್ತೆ? ನಾನು ಅದೇ ಅನ್ಕೋತಿದ್ದೀನಿ. ನೋಡೋಣ, ಒಂದಾಗ್ತಾರೇನೋ. ಜನ ನನ್ನ ಮ್ಯಾಗ ಕೋಪ ಮಾಡಿಕೊಂಡು ಹುಡುಗಿರ್ನೆಲ್ಲ ಊರಾಗ ಹಾಳು ಮಾಡ್ತಾವಳೆ ಅಂತ ನಮ್ಮವನ ಮ್ಯಾಕೆ ಜಗಳಕ್ಕೆ ಬಂದರು. ಆಗ ನಮ್ಮವ್ವನೇ ನನ್ನ ಜತ್ಗಿದ್ದಿದ್ದು. ನಿಂಗೇನು ಅನಿಸ್ತಿತ್ತು ಅದನ್ನು ಮಾಡು ಕಂದ ಅಂತ ನನ್ನ ಧೈರ್ಯ ತುಂಬಿಳು. ನಮ್ಮೂರ ಕಡೆಯಿಂದ ನಾವು ಪಂದ್ಯ ಆಡ್ದು, ಆದ್ರೆ
ನಾನು ಪಂದ್ಯ ಆಡಿ ಪದಕ ತಂದ ದಿವಸವೇ ನಮ್ಮವ್ವ ತೀರ್ಕೊಂಡ್ಲು. ರೂಪಾಯಿ ಮದುವೆ ಖರ್ಚಾಯ್ತು, ಆಮ್ಯಾಕಿಂದೆಲ್ಲ ಮುಂದುವರ್ಸಕ್ಕೆ ಸಮಯನೂ ಸಿಕ್ಕಲಿಲ್ಲ. ಸಮಯ ಸಿಗ್ಲಿಲ್ಲ ಅಂತ ಯಾಕೆ ಹೇಳ್ತೀಯ ಬುಟ್ಟಕ? ನಿಮ್ಮ ಅಪ್ಪಯ್ಯ ಬಿಡ್ಲಿಲ್ಲ ಕಣ್ರವ್ವ, ಅದೇ ದಿಟ. ನೀನು ಹಿಂಗೆಲ್ಲ ಮಾತಾಡ್ಬಿಟ್ಟೆ ಅಂತ ನಂಗೇನು ಕೋಪ ಇಲ್ಲ ಕಣವ್ವ. ಇನ್ನ ಕುಸಿನಿಯ ನಿಂಗೆ ಆಟದ ಮ್ಯಾಗೆ ಯೋಟೊಂದು ಕಾಳಜಿ ಐತೆ ಅಂತ ನಂಗೆ ಗೊತ್ತದೆ. ನಿಮ್ಮ ತಂಡಕ್ಕೆ ತರಬೇತಿ ಕೊಡೋ ಅಷ್ಟು ಯೋಗ್ಯತೆ ನಂಗೆ ಐತೋ ಇಲ್ಲೋ ನಂಗೆ ಗೊತ್ತಿಲ್ಲ ಕಣವ್ವ. ಆದರೆ ಮನಸ್ಸಿನಾಗೆ ಹುಮ್ಮಸ್ಸಂತೂ ಐತೆ. ನಮ್ಮವ್ವ ನನ್ನ ಜೊತೆಗಿದ್ದು ನಂಗೆ ಹೆಂಗೆ ಸಹಾಯ ಮಾಡಿದ್ಲೋ ಹಂಗೆ ನಾನು ನಿನ್ನ ಜೊತೆಗಿರಬೇಕು ಅಂತ ಆಸೆ ಐತೆ. ನಮ್ಮವಂಗೆ ಅವಳ ಮಗಳು ಸೋಲಬಾರ್ದು ಅನ್ನೋ ಛಲ ಇತ್ತು. ನನ್ನ ಮಗಳನ್ನ ಸೋಲಾಕ್ ಬಿಡಾಕಿಲ್ಲ. ನಾನು ಕಾಲೇಜ್ನಾಗೆ ಸೇರೋದೆ ಬೇಬೆ. ಆ ಕಮಿಂಗ್ ಬೇಬೆ. ಅಲ್ಲಿ ಸ್ವಲ್ಪ ಜಾಸ್ತಿ ಪಾತ್ರೆ ಇದೆ, ಬಾಮೇನಿಲ್ಲ ಕಾಣು ಇಲ್ಲ. ಅಯ್ಯಪ್ಪ ನೋಡು ಇಲ್ಲಿ ಎಷ್ಟೊಂದು ಪಾತ್ರೆ ಬಿದ್ದಿದೆ, ತಗೊಂಡು ಹೋಗು. ಇದು ಚುರ್ಗಬ್ಬ ಬದ್ದೆ ಬೋಡು ದುರ್ಗಾಂಬ. ಯಾರೋ ನಮ್ಮ ಮನೆಯಲ್ಲಿ ಟೀ ಚೆಲ್ಲಿ ಎಷ್ಟೆಲ್ಲ ಧರ್ಟಿ ಆಗ್ಬಿಟ್ಟಿದೆ, ಸ್ವಲ್ಪ ಕ್ಲೀನ್ ಮಾಡ್ಬಿಡಿ. ಬಂದೆ ಹ್ಮ್.
ರೀ ನಿಮ್ಮನ್ನೇ ರೀ ಬನ್ನಿ ತಾಳಿನ ನೀವೇ ನನ್ನ ಕೊರಳೆ ಕಟ್ಟಬೇಕು ಏನು ಹಾಗ ನೋಡ್ತಾ ಇದೀಯಾ ನಿನ್ನ ಹೆಂಡತಿ ಪ್ರೀತಿಯಿಂದ ಕರೀತಾ ಇದ್ದಾಳೆ ಬಂದು ಕೂತ್ಕೋ ಬನ್ರಿ ಎತ್ತಿ ಕಟ್ಟೋ ಹಾಗೆ ಆ ತಾಯ್ತನ ನಾನ್ ಯಾಕೆ ಕಟ್ಕೋಬೇಕು ನನಗ್ ಬೇಡ ನೋಡಿ ಯಜಮಾನ್ರೆ ಅತ್ತೆ ಹೇಗ್ ಬೇಡ ಅಂತಿದ್ದಾರೆ ಅಂತ ಮಾಮ್ ಚಿಕ್ಕ ಮಗು ತರ ಹಠ ಮಾಡ್ಬೇಡಿ ನೀವ್ ಚೆನ್ನಾಗಿರ್ಬೇಕು ಅಂತಲೇ ಅಲ್ವಾ ಅದನ್ನ ಹಾಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಇವಾಗ ಏನಾದ್ರು ಅವ್ರು ಫ್ಯಾಷನ್ ಶೋಗ್ ಹೋಗ್ತಿದ್ದಾರ ಹೇಗೆ ಕಟ್ಟಕ್ ಬಿಡಿ ಏನಾಗ್ಬಿಡುತ್ತೆ ನಾಳೆ ನಮ್ ಸೀಮಂತ ಅಲ್ವಾ ಅಕ್ಕ ಪಾಪ ನಮ್ಮ ಅತ್ತೆ ಮಾತ್ರ ತಾಯ್ತ ಹಾಕೊಂಡ್ ಇರ್ಬೇಕು ನಾವೆಲ್ರು ಮೈ ತುಂಬಾ ಒಡವೆಗಳು ಹಾಕೊಂಡು ಫುಲ್ ಮಿಂಚ್ತಾ ಇರ್ತೀವಿ ಮಿಂಚಿದ್ ಸಾಕು ಅಂತಾನೆ ದೃಷ್ಟಿ ತಾಯ್ತ ಕಟ್ತಾ ಇರೋದು ಎರಡ್ ಮೂರ್ ದಿನ ಯಾವ್ದೇ ಆಡಂಬರ ಇಲ್ದೆ ಸಿಂಪಲ್ ಆಗಿದ್ರೆ ಏನ್ ನಷ್ಟ ಆಗುತ್ತೆ ನೀನ್ ಅನ್ಕೊಂಡಾಗೆ ಮಾಮ್ಗೆ ಆಡಂಬರದಿಂದ ಇರ್ಬೇಕು ಅಂತ ಏನಿಲ್ವೋ ನೈನಿ ನಿನ್ ಕಟ್ಟು ಖಂಡಿತ ಯಜಮಾನ್ರೆ ಜ್ವರ ಬಂದಿದೆ ಅಂತ ಡ್ರಾಮಾ ಮಾಡಿ ಯಜಮಾನ್ರ ಮುಂದೆ ಸಿಂಪತಿ ಗಿಟ್ಟಿಸ್ಕೊಳ್ಬೇಕು ಅನ್ಕೊಂಡಿದ್ದ ನಿಮಗೆ ದೃಷ್ಟಿ ತಾಯ್ತನ್ ಕೊಟ್ಟಿ ದೃಷ್ಟಿ ಬೊಂಬೆನ್ ಮಾಡಿದೀನಿ ಬೊಂಬೆ ತರ ಕಣ್ಬಿಟ್ಕೊಂಡು ನಾಳೆ ಗ್ರ್ಯಾಂಡ್ ಆಗಿ ನಡೆಯೋ ನನ್ ಸೀಮಂತನ ನೋಡಿ ಅತ್ತೆ ಯೋಚನೆ ಮಾಡ್ಬಿಡಿ ಅತ್ತೆ ಮೂರ್ ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಮಾಮ್ ಒಳ್ಳೇದಾದ್ರೆ ನಿಮ್ಮನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಸ್ವಾಮಿ ವಿಕ್ರಾಂತ್ ದಕ್ಷಿಣ ತಾಂಬೂಲ ಕೊಟ್ಟು ಸ್ವಾಮೀಜಿನ ಕಳಿಸ್ಕೊಡು ನೀನು ಹೋಗು ಸರಿ ಬ್ರೋ ಸ್ವಾಮಿಗಳೇ ಬನ್ನಿ ಶುಭಂ ಭೂಯಾತ್ ಬನ್ನಿ ಮಾಮ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಅದು ಯಾವುದೇ ಪರಿಸ್ಥಿತಿಲೂ ತಾಯ್ತನ್ ತೆಗಿಯಕ್ ಹೋಗ್ಬಿಡಿ ಪ್ಲೀಸ್ ನೀವ್ ಹೇಳಿದ್ರೆ ಖಂಡಿತ ತೆಗಿಯಲ್ಲ ಯಜಮಾನ್ರೆ ಭಾವ ವಿಭೂತಿನ ಕೂಡ ಮೂರ್ ದಿನಾನು ಹಚ್ಬಿಡಿ ಒಳ್ಳೇದು ಬನ್ನಿ ಮಾಮ್ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ